ಇವತ್ತು ಹೆಬ್ಬಾಳ ಕ್ಷೇತ್ರಾದ್ಯಂತ ನಾನು ಶಾಸಕನ ಆದ ನಂತರ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡಿದೀವಿ ಇವತ್ತು ಏನು ಈ ಅಂಡರ್ ಗ್ರೌಂಡ್ ಕೇಬಲಿಂಗ್ ಯುಜಿಸಿ 2019 ಏಪ್ರಿಲ್ ತಿಂಗಳಲ್ಲಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಹೆಬ್ಬಾಳ ಕ್ಷೇತ್ರದ ಶಾಸಕನಾಗಿ ಮತ್ತೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ಆಗಿದ್ದೆ ಆ ಸಮಯದಲ್ಲಿ ನಮಗೆ ಯು ಜಿ ಸಿ ಕೇಬಲ್ ಬೇಕು ಈ ಥರ ಭಾಳಷ್ಟು ಥಿಕ್ ಪಾಪ್ಯುಲೇಷನ್ ಇರುವಂಥದ್ದು ನನ್ನ ಕ್ಷೇತ್ರದಲ್ಲಿ ಸುಮಾರು 4 ಲಕ್ಷ ಜನ ವಾಸ ಮಾಡ್ತಾರೆ ಅಂದಾಗ ಹಾಗೆ ನಮ್ಮ ಮುಖ್ಯಮಂತ್ರಿಗಳಾಗಿದ್ದ ಕುಮಾರಸ್ವಾಮಿಯವರ ಒಂದು ನಿರ್ದೇಶನದ ಮೇರೆಗೆ ಬೆಸ್ಕಾಂ ಅವರಿಂದ ಟೆಂಡರ್ ನೋಟಿಫಿಕೇಶನ್ 180 ಕೋಟಿ ರೂಪಾಯಿ ಹೆಬ್ಬಾಳ ಕ್ಷೇತ್ರಕ್ಕೆ ಅತಿ ಹೈಯೆಸ್ಟ್ ಫಂಡ್ ಇದು ನನ್ನ ಪ್ರಕಾರ 110 ಕಿಲೋಮೀಟ್ರು 180 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈಗೇನು ಕಾಣಿಸ್ತಾ ಇದೆಯಲ್ಲ ಈ ಕೇಬಲ್ಸು ವೈಯರ್ಸು ಆ ಕಂಬಗಳು ಇವ್ಯಾವೂ ಇರಲ್ಲ ನಮ್ಗೆ ಹಿಂಗೆ ನೀರಿನ ಪೈಪು ಒಳಗಡೆ ಹೋಗ್ತದೆ ಭೂಮಿ ಒಳಗಡೆ ಅದೇ ಥರ ಕೇಬಲ್ ಮಾಡಿ ಸುಸಜ್ಜಿತವಾಗಿ ಮಾಡಿ ನೋಡೋಕ್ಕೂ ಚೆನ್ನಾಗಿರ್ತದೆ ಮತ್ತು ಸೇಫ್ಟಿ ವೈಸ್ ಸಹ ಭಾಳಷ್ಟು ಚೆನ್ನಾಗಿರ್ತದೆ ಇವತ್ತು ಬೆಸ್ಕಾಂನವರು ಇಡೀ ದೇಶದಲ್ಲಿ ಅತ್ಯುತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ನಮಗೂ ಸಹ ನಾವು ಪಾರ್ಟ್ ಆಫ್ ದ ಗೌರ್ಮೆಂಟ್ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಅಂತ ಯಾರದೇ ಇದ್ರೂ ನಾನು ಕಾಂಗ್ರೆಸ್ ಎಮ್ ಎಲ್ ಎ ಆದ್ರೂ ಸಹ ಈ ಒಂದು ಕೆಲಸಕ್ಕೆ ಅನುಷ್ಠಾನಗೊಳಿಸಲಿಕ್ಕೆ ನಮ್ಮ ಬೆಸ್ಕಾಂನವರ ಸಹಕಾರನೂ ಸಹ ಭಾಳ ಇದೆ ಇಡೀ ನನ್ನ ಕ್ಷೇತ್ರದ ಪರವಾಗಿ ಬೆಸ್ಕಾಂನ ಅಧಿಕಾರಿಗಳಿಗೂ ಹಾಗೂ ಮುಂಚೆ ನಮಗೆ ಸ್ಯಾಂಕ್ಷನ್ ಮಾಡಿದಂಥ ಕುಮಾರಣ್ಣವ್ರಿಗೂ ಈಗಿನ ಸರ್ಕಾರಕ್ಕೂ ಸಹ ನಾನು ಇಡೀ ನನ್ನ ಹೆಬ್ಬಾಳ ಕ್ಷೇತ್ರದ ಜನತೆಯ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ 180 ಕೋಟಿ ಅನ್ನೋದು ಭಾಳಷ್ಟು ದೊಡ್ಡ ದುಡ್ಡು ಆ ಹಣವನ್ನು ಕೊಟ್ಟು ಇವತ್ತು ನಮ್ಮ ಜನಗಳ ಒಂದು ಸೇಫ್ಟಿಗಾಗಿ ತಾವು ಕೈಗೊಂಡಂತಹ ಕಾರ್ಯ ಭಾಳ ಶ್ಲಾಘನೀಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ